ಮಾರ್ಚ್ 23 24 ರಾಜ್ಯಕ್ಕೆ ಅಮಿತ್ ಶಾ ಅವರು ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಇನ್ನು ನಾಳೆ ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ ಈಗಾಗಲೇ ರಾಜ್ಯಕ್ಕೆ ಕೇಂದ್ರ ನಾಯಕರ ಭೇಟಿಯಿಂದಾಗಿ ಮತ್ತಷ್ಟು ಮತವನ್ನ ಸೆಳೆಯುವಂತ ತಂತ್ರಗಾರಿಕೆನ ರೂಪಿಸ್ತಾ ಇರುವಂತದ್ದು ಕೇಂದ್ರ ಗೃಹ ಸಹಕಾರ ಇಲಾಖೆಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇನ್ನು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಅಮಿತ್ ಶಾ ಅವರು 24 ರಂದು ಖಾಸಗಿ ಹೋಟೆಲ್ ನಲ್ಲಿ ಸಮ್ಮೇಳನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮಾದಕ ದ್ರವ್ಯ ಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾರ್ಯಕ್ರಮ ಇರುವಂತದ್ದು ಮಧ್ಯಾಹ್ನ 2 ಕ್ಕೆ ಕೊಮ್ಮ ಘಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮಾರ್ಚ್ 24 ರ ಮಧ್ಯಾಹ್ನ 3:30 ಕ್ಕೆ ವಾಪಸ್ ದೆಹಲಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಇರುವಂತದ್ದು ಈಗಾಗಲೇ ಏನು ಅಮಿತ್ ಶಾ ಹಾಗೇನು ನಿತಿನ್ ಗಡ್ಕರಿ ಇನ್ನು ಪ್ರಧಾನಿ ಮೋದಿ ಅವರ ಆಗಮನ ರಾಜ್ಯಕ್ಕೆ ಇನ್ನೇನು ಕೆಲವೇ ದಿನದಲ್ಲಿ ಚುನಾವಣೆ ಕೂಡ ಸಮೀಪಕ್ಕೆ ಬರ್ತಾ ಇದೆ ಇದರ ಬೆನ್ನಲ್ಲೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ತರಾತುರಿಯಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂತಹದ್ದು ಜೊತೆಗೆ ಇಲ್ಲಿ ಜನರನ್ನು ಸೆಳೆಯುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವಂತಹದ್ದು ಇನ್ನು ಅಮಿತ್ ಶಾ ಹಾಗೇನು ಪ್ರಧಾನಿ ಮೋದಿ ಅವರ ಭೇಟಿ ರಾಜ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದು ಒಂದು ಪ್ರಶ್ನೆ ಆದರೆ ನಿಜಕ್ಕೂ ಕೇಂದ್ರ ನಾಯಕರ ಭೇಟಿಯಿಂದ ರಾಜ್ಯದಲ್ಲಿ ಮೋದಿ ಹವಾ ಮತ್ತೆ ಮುಂದುವರಿಯುತ್ತಾ ಈ ಬಾರಿಯೂ ಕೂಡ ಮೋದಿ ಮೇನಿಯಾ ಇದೆಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈಗಾಗಲೇ ಏನು ರಾಜ್ಯದಲ್ಲಿ BSY ಅವರನ್ನ ಕಡೆಗಣಿಸಿರುವಂತಹ ಬೆನ್ನಲ್ಲೇ ಎಲ್ಲೊಂದು ಕಡೆ BJPಯ ಕಡೆ ಜನರಿಗೆ ಇರುವಂತಹ ಒಲವು ಎಲ್ಲೊಂದು ಕಡೆ ಕೋಪಕ್ಕೂ ಕೂಡ ಕಾರಣ ಆಗಿರುವಂತಹದ್ದು ಇನ್ನು ಕೆಲವೊಂದಿಷ್ಟು ಜನರು BSY ಅವರ ನಡೆ ಜೊತೆಗೆ BSY ಅವರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ನೀತಿಯನ್ನು ಗಮನಿಸಿ BJP ನಾಯಕರ ವಿರುದ್ಧ ಕೂಡ ಎಲ್ಲೊಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂತ್ರಮುಗ್ಧರಾಗಿದ್ದಾರೆ ಕೂಡ ಹಾಗಾಗಿ ಈಗ ಈ ಬಾರಿ ಮೋದಿ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಬೇಕು ಮೋದಿ ಅವರ ನಾಯಕತ್ವದಲ್ಲೇ ಈ ಬಾರಿ ರಾಜ್ಯದ ಚುನಾವಣೆಯನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಇನ್ನು 23-24 ತಾರೀಕಿನಂದು ನಾಳೆ ನಾಡಿದ್ದು 2 ದಿನಗಳ ಕಾಲ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಭೇಟಿನ ಕೊಡ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ಅದರಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ನಾಳೆ ರಾತ್ರಿ 11 ಗಂಟೆ ಸುಮಾರಿಗೆಲ್ಲ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡುವಂಥದ್ದು ಇನ್ನು ಗೃಹ ಸಹಕಾರ ಇಲಾಖೆಗಳ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂತಹ ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ ಜೊತೆಗೆ 24 ತಾರೀಕಿನಂದು ಖಾಸಗಿ ಹೋಟೆಲ್ನಲ್ಲಿ ಸಮ್ಮೇಳನವನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಮಾದಕ ದ್ರವ್ಯ ಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ನಲ್ಲಿ ಸಮ್ಮೇಳನವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲೂ ಕೂಡ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ ತದನಂತರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕೊಮ್ಮ ಘಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಆ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗಿ ತದನಂತರ ಮಾರ್ಚ್ 24 ರ ಮಧ್ಯಾಹ್ನ 3:30 ರ ಸುಮಾರಿಗೆ ದೆಹಲಿಗೆ ವಾಪಸ್ ಆಗ್ತಾರೆ